ಈಗ ಎಷ್ಟು ಉಂಟು ಇದ್ರಲ್ಲಿ? ಹತ್ತು ಬೇಕಾ? ಸ್ಟಾರ್ ಶೇಪ್ ಆಗ್ಲಿಕ್ಕೆ ಹತ್ತು ಬೇಕಾ? ಓಕೆ ಓಕೆ ಓಕೆ. ಹಾ ಹಾ ಹಾ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ರೇಕ್ ಟೈಮ್ ಮೀಟ್. ಇನ್ನು ಕ್ರಿಸ್ಮಸ್ಸಿಗೆ ಜಾಸ್ತಿ ಅಂದರೆ 11-12 ದಿನ ಉಂಟು. ಸೊ ನಂದು ಫ್ರೆಂಡ್ಸ್ ಕ್ರಿಸ್ಮಸ್ಸಿಗೆ ಸ್ಟಾರ್ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನನಗೆ ಸಹ ಕರೆದಿದ್ರು. ಸೊ ಹಾಗೆ ನಾನು ಮತ್ತು ಅಭಿ ಮತ್ತು ಪಜ್ಜು ಮೂರು ಜನ ಈಗ ಹೋಗ್ತಾ ಇದ್ದೇವೆ. ಎಲ್ಲಿಗೆ ಅಂದರೆ, ಹ್ಞೂ ಬರ್ತಿದ್ದೀರಾ? ಹಾಂ. ಸೊ ಎಲ್ಲಿಗೆ ಹೋಗ್ತಿದ್ದೇವೆ ಅಂದರೆ, ಹೋಗ್ತಿದ್ದೇವಲ್ಲ, ಆಲ್ರೆಡಿ ಬಂದಿದ್ದೇವೆ. ವಿ1 ಮತ್ತು ಮೆಲ್ವಿನ್ ಸ್ಟಾರ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ಹೇಗೆ ಮಾಡ್ತಾರೆ ಅಂತ ನೋಡೋದು, ಅದರ ಜೊತೆ ಒಂದು ವೀಡಿಯೋ ಸಹ ಮಾಡ್ದಾಗ್ತದೆ, ನಿಮಗೆ ಸಹ ನೋಡಿದಾಗ್ತದೆ. ಸೊ ರಸೆಲ್ ಸಹ ಅಲ್ಲೇ ಇದ್ದಾನೆ. ಸೊ ಹೋಗುವ, ಹೇಗೆಲ್ಲ ವೀಡಿಯೋ ಮಾಡ್ತಿದ್ದಾರೆ, ಯಾವ ಥರ ಸ್ಟಾರ್ ಮಾಡೋದೆಲ್ಲ ನೋಡುವ. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು, ಲಾಸ್ಟ್ ಇಯರ್ ಇವನು ನೆನಪುಂಟ ಗೊತ್ತಿಲ್ಲ, ಬಜ್ಜಗೂ ನೆನಪಿಲ್ಲ. ಲಾಸ್ಟ್ ಇಯರ್ ಒಂದು ಸೂಪರ್ ಅದು ವೀಡಿಯೋ ಮಾಡಿದ್ವಿ, ಯಾವುದು ಕ್ರಿಸ್ಮಸ್ ಟ್ರೀ ಪ್ರಿಪರೇಷನ್ ವೀಡಿಯೋ. ಏನ್ ಮಾಡಿದ್ರ ಅಂತ ಇವ್ರ ಹತ್ರನೇ ಕೇಳಿ. ನಾನೇನ್ ಮಾಡಿರ್ಲಿಲ್ಲ, ಅದು ಇವರೆಲ್ಲ ವಿಡಿಯೋ ನಾನು ಬೇಡ ಬೇಡ ಹೇಳಿದೆ ನನ್ನ ಫೋನ್ ಅಲ್ಲಿ ಮಾಡುದು. ಆದ್ರೂ ಸಹ ಒಂದು ಮಾಡುವ ಅಂತ ಇವರು ಒಂದು ಆಸಕ್ತಿ. ಓಕೆ, ಡಿಲೀಟ್ ಆಗಿದೆ. ಅದೇ ಡಿಲೀಟ್ ನಾನು ಮಾಡಿದಲ್ಲ, ಅದೇ ಹೇಗೋ ಒಂದು ಡಿಲೀಟ್ ಆಯ್ತು. ಇವನ್ ಮಾಡ್ಲಿಲ್ಲ ಅಂತ ವಿಡಿಯೋ. ಏನಾಯ್ತು ಅಂದ್ರೆ, ನಮ್ದು ಕ್ಯಾಮ್ರಾ ವರ್ಕ್ ಆಗ್ತಿರ್ಲಿಲ್ಲ. ಸೊ ಎಲ್ಲ ರೆಡಿ ಇತ್ತು ವಿಡಿಯೋ. ಸೊ ಇವನ್ದು ಫೋನಲ್ಲಿ ವಿಡಿಯೋ ನಾವು ಕ್ಯಾಪ್ಚರ್ ಮಾಡಿದ್ವಿ. ಈ ಜನ ಎಂತ ಮಾಡಿದೆ ಅಂದ್ರೆ, ಎಲ್ಲ ಆಯ್ತಾಯ್ತು, ನಾನು ನಿಮಗೆ ಇದು ಮಾಡ್ತೇನೆ, ಶೇರ್ ಮಾಡ್ತೇನೆ ಅಂತ ಎಸ್ ಟಿ ಕಾರ್ಡ್ ಎಲ್ಲ ಟ್ರಾನ್ಸ್ಫರ್ ಮಾಡಿದ್ದಾನೆ. ನೋಡ್ತೇವೆ, ಜೀರೋ ಐಟಮ್. ಎಂತ ಮಾಡಿದ್ರು, ಎಲ್ಲ ಕರಪ್ಟೆಡ್ ಪೆನ್ ಡ್ರೈವ್ ಎಲ್ಲ ಕೊಟ್ಟರೆ ನಾವೆಂತ ಮಾಡೋದು. ಸೊ ಪ್ರತಿ ಸತಿ ನನಗೆ ಅದೇ ನೆನಪಾಗೋದು, ಏನಾದರೂ ಮಾಡೋ ಈ ಥರ ಕ್ರಿಸ್ಮಸ್ ಅಲ್ಲ ಬಂದಾಗ ಇವನ್ನ ನೆನಪಾಗೋದು. ಆದರೂ ಆ ರಿಸ್ಕಲ್ಲಿ ಇವನನ್ನು ಕರ್ಕೊ ಬಂದಿದ್ದೆ. ಅದಾದಮೇಲೆ ನಾನು ಯಾರಿಗೂ ಫೋನ್ ಕೊಡೋದಿಲ್ಲ ವಿಡಿಯೋ ಮಾಡಲಿಕ್ಕೆ. ಸೊ ಈಗ ನಾವು ಹೋಗುವ. ಮೆಲ್ ಇವನು ವಿ1 ಸ್ವಲ್ಪ ಹೊರಗಡೆ ಹೋಗಿದ್ದಾನೆ. ಸೊ ಮೆಲ್ವಿನ್ ಮತ್ತೆ ರಸೇಲ್ ಅವರು ಸಿಕ್ಕಾಪಟ್ಟೆ ಆಸಕ್ತಿಯಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ನೋಡುವ. ಸಿ ಇಲ್ಲಿ ನಮ್ಮ ಬಾಯ್ಸ್ ಏನ್ ಮಾಡ್ತಿದ್ದಾರೆ, ಕೋಳಿ ಕೊಯ್ದಾಗೆ ಉಂಟದು, ಕೋಳಿದು ಕುತ್ತಿಗೆ ಹಿಡ್ಕೊಂಡು. ಎಷ್ಟು ದೊಡ್ಡದು ಮಾಡ್ತಿದ್ದೀರಿ ಇವತ್ತು ಸ್ಟಾರ್ಟ್? ಇಲ್ಲ, ನಾವು ಮೆಲ್ವಿನ್ ಅವರೇ. ಹಾ, ಇದು ನಮ್ದು ಮೆಲ್ವಿನ್, ಇವರೇ ಇವತ್ತು ಎಂತ ಹೇಳುದು. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಸ್ಟಾರ್? ಹಾಗೆ ಫುಲ್ ಎಕ್ಸ್ಪರ್ಟ್. ಆಕ್ಚುಲಿ ಇದು ಯಾವುದು ಮರ? ಐ ಮೀನ್ ಸ್ವಲ್ಪ ಕನ್ನಡ ಪ್ರಾಬ್ಲಮ್ ಉಂಟು ನಮ್ಮ ಮೆಲ್ವಿನಿಗೆ. ಅದ್ಯಾವ್ದು ಎಂತ ಹೇಳುದು ಅದಕ್ಕೆ, ಇದು ಬ್ಯಾಂಬೂ ಟ್ರೀಗೆ ಬಿದಿರು. ಬಿದಿರು ಬಿದಿರು ಅದು ಕೊಯ್ಲಿಕ್ಕೆ ಅಷ್ಟೊತ್ತು ಬೇಕಲ್ಲ, ಅದಂದ್ರೆ ಕ್ಲೀನ್ ಬರ್ತದೆ. ಹಾಗಾಗಿ ಶಾರ್ಟೇಜ್ ಆಫ್ ಎಕ್ವಿಪ್ಮೆಂಟ್ಸ್. ಅಲ್ಲ, ನಮ್ದು ಇವನು ವಿ1 ಎಲ್ಲಿ? ಇವನ ಮ್ಯಾಂಗ್ಳೂರಿಗೆ ಹೋಗಿದ್ದಾನೆ ಹತ್ತು ಹುಡುಕ್ಲಿಕ್ಕೆ. ಗೊತ್ತಿದ್ರೆ ಇದಕ್ಕೆ ನಾವು ಅಜ್ಜನ್ ಗಡ್ಡ ಅಂತ ಹೇಳ್ತೇವೆ ನೋಡಿ. ಸಂತ ಕ್ಲಾಸ್ ಇದ್ದು ಇದು ಗಡ್ಡ ತರ ಉಂಟು. ಹಾ ಹಾ, ನಮ್ಮ ಪಜ್ಜು ಗಡ್ಡ ಅಲ್ಲ, ಈ ಗಡ್ಡ ನೀಡುವಪ್ಪ ಪಜ್ಜು. ಅದೇ ಫಿಟ್ ಅದ್ ಸಮೇತ ಪ್ರಜ್ವಲ್ ಗಡ್ಡಕ್ಕಿಂತ ದೊಡ್ಡದುಂಟು. ನಾವಿವತ್ತು ಸೋ ಕಾಲ್ಡ್ ಪೆರಂಪಳ್ಳಿಯಲ್ಲಿ ಇದ್ದೇವೆ, ಹೇಗ ಅನಿಸ್ತಾ ಉಂಟು? ಅಯ್ಯ, ನಾವು ಪೆರಂಪಳ್ಳಿಯಲ್ಲೇ ಇರುದು, ಹೇಗ ಅನಿಸ್ತಾ ಉಂಟು ಅಂತ. ಮೆಲ್ವಿನ್ ಅವರೇ, ನಮ್ಮ ಬ್ರೇಕ್ ಟೈಮ್ ಮೀಟ್ ಟೀಮ್ ನಿಮ್ಮ ಜಾಗಕ್ಕೆ ಬಂದಿದೆ, ಏನ್ ಅನಿಸ್ತಾ ಉಂಟು? ನಮ್ಗೊಂದು ಖುಷಿ ಆಗ್ತದೆ. ಓಹ್, ಸೆಲೆಬ್ರಿಟಿ ಫೀಲ್ ಬಂತು ನಂಗಂತೂ. ನೋಡಿ ನೋಡಿ, ಮನೇಲಿ ಒಂದು ಕೆಲಸ ಮಾಡೋದಿದ್ರು ಅಂತಿಲ್ಲ, ಇಲ್ಲಿ ಭಾರಿ ಕೆಲಸ ಮಾಡ್ತಾರೆ. ಎಷ್ಟು ಮೀಟರ್ ಇದು ಸ್ಟಾರ್ ಆಗ್ತದೆ ಇವತ್ತು? ಈಗ ನಂಗೆ ಜನ, ಈಗ ಜನ ಎಲ್ಲ ನಂಗೆ ಕೇಳ್ತಾರೆ ಯಾಕೆ ರಸೆಲ್ ಹತ್ರ ಒಂದು ಪ್ಯಾಂಟಿಗೂ ಗೊತ್ತಿಲ್ವ ಅಂತ. ನಾನು ಎಂತ ಅನ್ಸಿ ಕೊಡಿ ನಂಗೆ.
ವಾವ್, ನಂಗೆ ಗೊತ್ತಿರಲಿಲ್ಲ ಇಷ್ಟೆಲ್ಲ ಕಷ್ಟ ಉಂಟು ಸ್ಟಾರ್ ಮಾಡೋದಂತ. ಹಾಂ ಇಲ್ಲ ನೋಡಿ, ಇಲ್ಲ ಆಂಗಲ್ ಎಲ್ಲ ಸರಿ ಇರಲಿಲ್ಲ ತೆಗೆಯುವುದಲ್ಲ. ಅದು ನಂಗೆ ಹೇಳಿಕೊಡು ಅಜ್ಜು, ಅದು ಸುಮ್ಮನೆ ಅದು ಎಂತ ಅದು ಸ್ಟಕ್ ಮಾಡಿತ್ತು ಅಲ್ಲಿ. ಅಯ್ಯೋ ದೇವ, ಇವರದ ಅವಸ್ಥೆ ನೋಡಿ. ಏನೇ ಆಕ್ಷನ್ ಮಲ್ಪಿರ ವಿಡಿಯೋ ಫೋಟೋ ಹತ್ತು ಹೊಂದಿದ್ಯೂಬಿರ ನೋಡಿ, ಇವ್ರದ್ದಾಯ್ತು ಆಲ್ಮೋಸ್ಟ್ ಮುಗಿತ ಬಂತು. ಟೀಮ್ ವರ್ಕ್ ಇದು. ಆಮೇಲೆ ಸ್ಟಾರ್ ಯಾರಿಗೆ ಕೊಡ್ತೀರಿ? ನನಗೆ ತಗೊಂಡು ಹೋಗುದು ಮನೆಗೆ. ಈಗ ಆಗ್ತದಲ್ಲ ಅನೇಕರಿಗೆ ಬರಿ ಮತ್ತೆ ಅನ್ನಿಸ್ತು. ಇದನ್ನ ನೋಡಕ್ಕೆ ಎಂತ ನೆನಪಾಗ್ತದೆ, ಇದನ್ನ ನೋಡಕ್ಕೆ ಎಂತ ನೆನಪಾಗ್ತದೆ. ಇಲ್ಲಿ ನೋಡಿ ಇದು ಬಕ್ರಿ. ನಂಗೆ ಭಯ ಆಗ್ತದೆ ಇದನ್ನ ನೋಡಕ್ಲೆ ಭಯ ಆಗ್ತದೆ. ಇದ್ರ ಓನರ್ ರವಿ ಬಂತ. ಆಂಟಿ ನೋಡಿ, ಆಂಟಿ ನಿಮ್ಮ ಮಗ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ಇದು ಒಂದು ಗಾದೆ ಮತ್ತೊಂದು ಗೊತ್ತಾ, ಡ್ಯಾನ್ಸ್ ಮಾಡ್ಲಿಕ್ಕೆ ಬರ್ದಿದ್ದವ್ರೆ ಅಂತ ಹೇಳಿದ್ರು. ವುಮೆನ್ ಅಂತಿರಲ್ಲ ಈಗ, ವುಮೆನ್ ಅಂತಿರಲ್ಲ ಈಗ ನೋಡಿ, ಎಲ್ಲ ವುಮೆನ್ ಇಂದ ನನ್ನ ಆನ್ಸರ್. ಜೈ ಆಯ್ತಲ್ಲ, ಎಂತ ವುಮೆನ್ ವುಮೆನ್ ಅದೇ ಹೇಳಿಕ್ ಹೋದೆ. ರೆಡ್ ಕ್ಲಿಕ್ ಮಾಡಿದ್ರೆ ಆಯ್ತು ಅಷ್ಟೇ, ಅಲ್ಲಿ ಹೀಗೆ ರೆಕಾರ್ಡಿಂಗ್ ಅಂತ ಬರ್ತದೆ. ಚಡ್ಡಿ ಬಿನ ತೋಯ್ತಿನ ಪಲ್ಲ ಈಗ ಎಷ್ಟು ಉಂಟು ಇದ್ರಲ್ಲಿ? ಹತ್ತಾ? ಹತ್ತು ಬೇಕಾ? ಸ್ಟಾರ್ ಶೇಪ್ ಆಗ್ಲಿಕ್ಕೆ ಹತ್ತು ಬೇಕಾ? ಈಗ ನೀವು ಇದು ಪೇಪರ್ ಇದು ಮಾಡುದ, ಪ್ಲಾಸ್ಟಿಕ್ ಇದು ಮಾಡುದ, ಬಟ್ಟೆ ಮಾಡುದ? ಬಟ್ಟೆ ಅಂತ ತಿಂಕ್ ಮಾಡಿದೀವಿ. ಒಂದು ಬಟ್ಟೆ ಬಂದೇ ಚಂದ ಫಿನಿಶ್ ಬರ್ತದಲ್ಲ. ಒಳಗೆ ಬಲ್ಬ್ ಎಲ್ಲ ಹಾಕ್ತೀರಾ? ಆಪ್ಷನಲ್ ಆಪ್ಷನಲ್ ಇಲ್ಲದ್ರೆ ಹೊರಗಿಂದ ಲೈಟಿಂಗ್ಸ್ ಬಿಡುದಾ? ಹೊರಗಿಂದ ಲೈಟಿಂಗ್ ಚಂದ ಕಾಣ್ತದೆ. ಹಾ ಹಾ ಹಾ, ಅಂತ ಜಿಕ್ಕು ಜಿಕ್ಕು ಲೈಟ್. ಏ ನಾವು ಬ್ರೇಕ್ ಟೈಮ್ ಮೀಟ್ ಅಂತ ಬರಿವಾ? ಅದು ಕಷ್ಟ ಆಗ್ತದೆ, ಬರಿಬಹುದು ಹೋಲ್ ಮಾಡಿ. ಬ್ರೋ ಏನಂದ ನೀನು, ಅದು ಬೇಡವಾ? ಬೇಡ. ಯಾಕೆ? ಆ ಬಟ್ಟೆ ಇಲ್ಲಿ ಹೊಲ್ದು ಕೊಡ್ತೀಯಾ? ನೀವು ಹೊಲಿತೀಯಾ? ಎಲ್ಲ ಕೆಲಸ ಮಾಡ್ತದಲ್ಲ, ಮಾಡ್ಬೇಕು. ನಾನು ಮುಂಚೆ ಕಲ್ತಿದ್ದೆ. ಓಕೆ, ಈಗ ಇದು ಉದ್ದ ಹತ್ತು ಕೋಲ್ ಕಟ್ ಆಯ್ತಲ್ಲ, ಇದರ ನೆಕ್ಸ್ಟ್ ಸ್ಟೆಪ್ ಎಂತ? ಡಿಸೈನ್ ಇಡುದು. ಹಾ ಹಾ, ಶೇಪ್ ಅಲ್ಲಿ ಇಡುದು. ಹಗ್ಗ ಬೇಕು ತಾನೆ? ಈಗ ಓ ಎಸ್ ಅಲ್ಲ ಮೇಲ್ವಿ, ನೀನ್ ಇದು ಎಲ್ಲಿ ಕಲ್ತದ್ದು ಸ್ಟಾರ್ಟ್ ಮಾಡ್ಲಿಕ್ಕೆ? ಸೊ ಇದಕ್ಕೀಗ ಎಲೆಕ್ಟ್ರಿಕ್ ಇದು ಕೆಲ್ಸ ಎಲ್ಲ ಯಾರು ಮಾಡುದು? ಬೈ ದ ವೇ, ರೋನಕ್ ಮೆಡಿಕಲ್ ಫೀಲ್ಡ್ ಅಲ್ಲಿ ಇರುದಲ್ಲ, ಅವನಿಗೆ ಹೇಗೆ ಗೊತ್ತು? ಓಕೆ, ಫಸ್ಟ್ ಟೈ ಮಾಡೋ ಮೊದಲು. ಎರಡು ಚಿಕ್ಕದಾಗ್ತದೆ, ಮಾತ್ರ ಮತ್ತೊಂದೆಲ್ಲ ಚಿಕ್ಕದ ಒಂದೆರಡು ಮೂರು
ಓಕೆ. ಇದು ಆಗ ಸ್ವಲ್ಪ ದೊಡ್ಡದಿತ್ತಲ್ಲ, ಈಗ ಯಾಕೆ ಸಣ್ಣದಾಯ್ತು? ಇನ್ನು ಕಟ್ ಮಾಡಿ. ವಾವ್, ಚಂದ ಆಯ್ತು. ನಂಗೆ ಇದು ಸ್ಲೇಟಲ್ಲಿ ಮತ್ತೆ ಪೇಪರಲ್ಲಿ ಮಾಡಿ ಅಭ್ಯಾಸ ಇತ್ತು ಸ್ಟಾರ್. ಹೀಗೆ ರಿಯಲ್ ಆಗಿ ಇವತ್ತೆ ಪ್ರಾಕ್ಟಿಕಲ್ ಮಾಡಿ ಗೊತ್ತಿರ್ಬೇಕು. ಅಲ್ಲ, ಪಜ್ಜು ಮತ್ತೆ ಅಭಿ ಫಸ್ಟ್ ಟೈಮ್ ಸ್ಟಾರ್ ಮಾಡ್ತಿರೋದು? ಸ್ಟಾರ್ ಮಾಡೋದು ನೋಡಿದೆ ಫಸ್ಟ್ ಟೈಮ್. ಹೌದಾ? ನಾನ್ ಸಹ ಫಸ್ಟ್ ಟೈಮ್ ನೋಡ್ತಿದ್ದೆ. ಮತ್ತೆ ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಕೇಳ್ತೇನೆ, ಹೇಗೆ ಆಯ್ತು ಅಂತ ಹೇಳಿ. ನನ್ನದು 3 ವರ್ಷ ಎಕ್ಸ್ಪೀರಿಯನ್ಸ್. ಅಯ್ಯೋ ದೇವ, ಇನ್ನೂ ಅವನದ್ದು ಪ್ರೊಫೆಷನಲ್ ಇದ್ರಲ್ಲಿ ಇದ್ದ. ನಂಗೆ ಟ್ರಾನ್ಸ್ಲೇಟ್ ಕೇಳ್ಬೇಡಿ ಆಯ್ತಾ, ಇವರದ್ದು ಕಾನ್ವರ್ಸೇಷನ್ ಕೊಂಕಣಿ. ಬಿದ್ದರಲ್ಲಿ ಆತರ ಮಾಡ್ಬೋದು? ಮೊದ್ಲೇ ಸೆನ್ಸಿಟಿವ್ ಜೀವ. ಹೀಗೆ ಮಾಡಿದ್ರೆ ನಿಲ್ತದೆ ಕಟ್ಟಿದ್ದು, ಇಲ್ಲರೆ ಜಾರ್ತದೆ. ಕರೆಕ್ಟ್. ಲಾಕ್ ಸಿಸ್ಟಮ್ ಅಂದರೆ ಈಗ ಎಂತಾಯಿತು ಗೊತ್ತಾ, ನಾವು ಲೇಟ್ ಆಯಿತು ಸ್ಟಾರ್ಟ್ ಮಾಡುವಾಗ ಸ್ಟಾರು. ಸೊ ಬೇರೆ ಕತ್ಲೆ, ಈಗ ಬೇಗ ಕತ್ಲೆ ಆಗೋದಲ್ಲ, ಅಷ್ಟು ಲೈಟಿಗೆ ಲೈಟ್ ಬರ್ತಿಲ್ಲ ವೀಡಿಯೋಗೆ ಕರೆಕ್ಟಾಗಿ. ಸೊ ಈಗ ನಾಳೆ ಬೆಳಿಗ್ಗೆ ಇನ್ನು ಕಂಟಿನ್ಯೂ ಮಾಡೋದಂತ ಪ್ಲ್ಯಾನಲ್ಲಿದ್ದೇವೆ. ಇಲ್ಲಾಂದರೆ ಒಂದು ದಿನದಲ್ಲೇ ಮುಗಿತದಲ್ಲ, ಯೂಶ್ವಲಿ ಒಂದು ಹಾಫ್ ಡೇಸ್ ಬೇಗ ಆಗ್ತದೆ. ಸೊ ನಾವು ಇವತ್ತು ಸ್ಟಾರ್ಟ್ ಮಾಡೋಗಲೇ ಸಂಜೆ ಆಗಿತ್ತಾ, ಸೊ ಕತ್ಲೆ ಆಗ್ತೊಂಡು ನಮಗೆ ವೀಡಿಯೋ ಮೇನ್ ಅಲ್ಲ. ಸೊ ನಾಳೆ ಬೆಳಿಗ್ಗೆ ಇವರು ಕಂಟಿನ್ಯೂ ಮಾಡ್ತಾರಂತೆ. ನೋಡೋ, ನಾಳೆ ಕಂಟಿನ್ಯೂ ಮಾಡೋ ವೀಡಿಯೋ.
ನೋಡಿದ್ರಲ್ಲ, ಇದೊಂದು ಸ್ಮಾಲ್ ಫ್ರೆಂಡ್ಸ್ ವ್ಲಾಗ್ ಆಗಿತ್ತು. ಸೊ ನಮ್ದು ಫ್ರೆಂಡ್ಸ್ ಎಲ್ಲ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಅಲ್ಲಿ ಇದಾರೆ. ಕ್ರಿಸ್ಮಸ್ ಹತ್ರ ಬಂತಲ್ಲ, ಸೊ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದಾರೆ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ಅಲ್ಲ, ಇದೇ ವೀಕ್ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ವಾಪಸ್ ಬರ್ತೇನೆ. ಅಲ್ಲಿವರೆಗೆ ಎಲ್ಲರೂ ಸೇಫ್ ಆಗಿರಿ, ಟೇಕ್ ಕೇರ್, ಬೈ ಬೈ ಆ್ಯಂಡ್ ಮೇರಿ ಕ್ರಿಸ್ಮಸ್ ಆಲ್.